ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನೀವೇನಾದರೂ CSC ಸೆಂಟರ್ನ ಓಪನ್ ಮಾಡಿದ್ರೆ ಅಥವಾ ಸರ್ವಿಸ್ ಸೆಂಟರ್ನ ಓಪನ್ ಮಾಡ್ಕೊಂಡಿದ್ರೆ ಮತ್ತೆ ಡಿಜಿಟಲ್ ಸೇವಾ ಕೇಂದ್ರವನ್ನು ಓಪನ್ ಮಾಡ್ಕೊಂಡಿದ್ರೆ ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಆಗೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ನಲ್ಲಿ ನಿಮಗೆ ಹಲವಾರು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕೋಕೆ ಅವಕಾಶ ಇದೆ. ಅಂದರೆ ನಿಮಗೆ ಗೊತ್ತಿರ್ಬೋದು, ಪೆನ್ಷನ್ ಸ್ಕೀಮ್ಗೆ ಸಂಬಂಧಪಟ್ಟಂಥ ಒಂದು ಅರ್ಜಿಗಳನ್ನ ಹಾಕ್ಬೋದು, ಅಂಗವಿಕಲರ ವೇತನ, ವಿಧವಾ ವೇತನ, ಮತ್ತು ಏನು ನಿಮಗೆ ಬಸ್ ಪಾಸನ್ನು ಮಾಡಿಸ್ಬೋದು, ಮತ್ತು ಇತವೇ ಕ್ಯಾಸ್ಟ್ ಅಂಡ್ ಸರ್ಟಿಫಿಕೇಟ್ ಮಾಡಿಸ್ಬೋದು. ಈ ರೀತಿಯಾಗಿ ಭಾಳಷ್ಟು ಒಂದು ಸರ್ವಿಸ್ಗಳು ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ನಲ್ಲಿ ಸಿಗ್ತಾವೆ ಅಂತಲೇ ಹೇಳ್ಬೋದು. ಅಂದರೆ ಇದರಲ್ಲಿ ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ನಲ್ಲಿ ಡೈರೆಕ್ಟಾಗಿ ಹೋಗಿ ನೀವು ಲಾಗಿನ್ ಆಗೋಕ್ಕಾಗೋದಿಲ್ಲ. ಅಂದರೆ ಹೊಸಬರು ಏನಿರ್ತಾರೆ, ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ಗೆ ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ, ನಂತರ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸೋಕೆ ಇದರಲ್ಲಿ ಅವಕಾಶ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಆಗೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸು, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ನಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ಹಾಕ್ಬೇಕು. ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ಹಾಕಿ ಇದನ್ನು ನೀವು ಸರ್ಚ್ ಕೊಡಿ. ಇಲ್ಲಾಂದರೆ ಡೈರೆಕ್ಟಾಗಿ ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಹೋಗಿ ರಿಜಿಸ್ಟ್ರೇಷನ್ ಆಗ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಓಪನ್ ಆದ ತಕ್ಷಣ ಸೇವಾ ಸಿಂಧು 3 ಸರ್ವಿಸ್ ಪ್ಲಸ್ ಅಂತ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ರೀತಿಯಾಗಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಏನಿದೆ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಆಗೋಕ್ಕೆ ಬರೋದಿಲ್ಲ, ಅಂದರೆ ಅಲ್ಲಿ ಇದರಲ್ಲಿ ಎಂಟ್ರಿ ಆಗೋಕ್ಕೆ ಬರೋದಿಲ್ಲ. ಅಂದರೆ ಸ್ಟಾರ್ಟಿಂಗ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿದರೆ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ, ನಂತರ ನೀವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಎಂಟ್ರಿ ಆಗ್ಬೋದು. ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಆಗಬೇಕಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನ್ಯೂ ಯೂಸರ್ ರಿಜಿಸ್ಟರ್ ಏರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮಗೆ ಡಿಜಿಲಾಕರ್ ಆಪ್ಷನ್ ಓಪನ್ ಆಗುತ್ತೆ. ಅಂದರೆ ನಿಮಗೆ ಇಲ್ಲಿ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ, ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಅಲೋ ಅಂತ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಮ ಒಂದು ಇಮೇಲ್ IDಯನ್ನು ಹಾಕಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ. ಇಲ್ಲಿ ಹಾಕಿದ ನಂತರ ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡಿ ಅಂತ ಕೇಳುತ್ತೆ. ಅಂದರೆ ಪಾಸ್ವರ್ಡ್ ಯಾವ ರೀತಿ ಇರಬೇಕಪ್ಪ ಅಂತಂದರೆ ನಿಮಗೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕಾಗುತ್ತೆ, ಆ ನಂತರ ಸ್ಮಾಲ್ ಕ್ಯಾರೆಕ್ಟರ್ ಇರಬೇಕಾಗುತ್ತೆ, ಮಧ್ಯದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡಿ, ನಂತರ ನ್ಯೂಮರಿಕ್ ಅಂದರೆ ನಂಬರ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಕ್ಯಾಪಿಟಲ್ಲು ಮತ್ತು ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ನ್ಯೂಮರಿಕ್ ನಂಬರ್ಗಳನ್ನು ಸೇರಿಸಿ ನೀವು ಒಂದು 8 ಅಥವಾ 9 ಕ್ಯಾರೆಕ್ಟ್ರುಗಳಂಥ ಒಂದು ಪಾಸ್ವರ್ಡ್ನ, ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಈ ಕ್ಯಾಪ್ಚರ್ ಕೋಡ್ನ ನೀವು ಹಾಕಿ. ಈ ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು ಇಲ್ಲಿ ವೆರಿಫಿಕೇಶನ್ ಅಂತ ಈ ರೀತಿಯಾಗಿ ಮೆಸೇಜ್ ಬರುತ್ತೆ. ಅಂದರೆ ನೀವು ಕೊಟ್ಟಂಥ ಇಮೇಲ್ ID ಮತ್ತು ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಕಳಿಸಲಾಗಿರುತ್ತೆ, ಮತ್ತು ಲಿಂಕನ್ನು ಕಳಿಸಲಾಗಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ನೀವು ಅಲ್ಲಿ OTPಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ಇದಕ್ಕೆ ಒಂದು 15 ಮಿನಿಟ್ಸ್ ಟೈಮ್ ಇರುತ್ತೆ, ಮತ್ತು ಆ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿ ಅದನ್ನು ಆಕ್ಟಿವೇಟ್ ಮಾಡ್ಕೊಳೋಕ್ಕೆ ನಿಮಗೆ 48 ಅವರ್ಸು ಟೈಮ್ ಕೂಡ ಇರುತ್ತೆ ನಿಮಗೆ. ನಂತರ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಒಂದು ಮೇಲ್ ID ಒಂದು OTP ಬಂದಿರುತ್ತೆ, ಮತ್ತು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದಕ್ಕೊಂದು OTP ಬಂದಿರುತ್ತೆ. ಎರಡು OTPನ ನೀವಿಲ್ಲಿ ಹಾಕಬೇಕಾಗುತ್ತೆ. ನಾನು ಮೊದಲಿಗೆ ಇಲ್ಲಿ ಇಮೇಲ್ ID ಬಂದಿರುವಂಥ OTP ಹಾಕಿ ನಂತರ ಮೊಬೈಲ್ ನಂಬರ್ಗೆ ಬಂದಿರುವಂಥ ಒಂದು OTPನ ನಾನು ಹಾಕ್ತೀನಿ. ಫ್ರೆಂಡ್ಸ್, ನಂತರ ಎರಡು OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ. OTPನ ಹಾಕಿದ ನಂತರ ಇಲ್ಲಿ ವ್ಯಾಲಿಡೇಟ್ ಅಂತ ಕೆಳಗಡೆ ಇದ್ದೀನಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯು ಹ್ಯಾವ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಆನ್ ಸರ್ವಿಸ್ ಪ್ಲಸ್ .gov.in/Karnataka ಅಂತ ನಿಮಗೆ ಬರುತ್ತೆ. ಅಂದರೆ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಏನಿದೆ ಸಕ್ಸಸ್ಫುಲ್ಲಿ ಆಗಿದೆ ಅಂತ ಬರುತ್ತೆ. ನಂತರ ನೀವು ಲಾಗಿನ್ ಪೇಜ್ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಅಲ್ಲಿ OTP ಬರುತ್ತೆ, OTPನ ಹಾಕೋದ್ರ ಮುಖಾಂತರ ನೀವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಏನಿದೆ ಓಪನ್ ಮಾಡ್ಕೊಳ್ಬೋದು. ಈಗ ನಾನು ತೋರಿಸ್ತೇನೆ ನಿಮಗೆ ಈ ರೀತಿಯಾಗಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ನ ಮತ್ತೆ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನೀವು ಇಲ್ಲಿ ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ನ ನೀವಿಲ್ಲಿ ಹಾಕಿ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಬೋದು. ಫ್ರೆಂಡ್ಸ್, ಇಲ್ಲಿ ನಾನು ಮೊಬೈಲ್ ನಂಬರ್ನ ಹಾಕಿದ್ದೀನಿ. ಮೊಬೈಲ್ ನಂಬರ್ನ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಗೆಟ್ OTP ಅಂತ ಇದೆಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ.
ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಓಟಿಪಿ ಹ್ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ, ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಓಟಿಪಿ ಬಂದಿರುತ್ತೆ, ಆ ಓಟಿಪಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್ ಬಂದಂತ ಒಂದು ಓಟಿಪಿನ ನೀವು ಇಲ್ಲಿ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತಲ್ಲ ಮತ್ತೆ ಆ ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಏನಿದೆ ಈಗ ಓಪನ್ ಆಗಿದೆ. ಈ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ನ ಮಾಡಿಕೊಳ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇದ್ರ ಮುಖಾಂತರ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಬಹುದು. ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಸರ್ವಿಸ್ ಗಳಿದೆಯಪ್ಪ ಅಂತ ನೋಡ್ತಿರ್ಬೋದು. ಅಪ್ಲೈ ಫಾರ್ ಸರ್ವಿಸ್ ಅಂತ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಎಷ್ಟು ತರ ನಾನಾ ರೀತಿಯ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಗಳನ್ನ ಸಲ್ಲಿಸೋಕೆ ನಿಮಗೆ ಅವಕಾಶ ಇದೆ ಅನ್ನೋದನ್ನ ನಾವು ನೋಡಬಹುದು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸರ್ವಿಸ್ ನೇಮ್ ಎಲ್ಲ ಓಪನ್ ಆಗಿದೆ, ಲಿಸ್ಟ್ ಎಲ್ಲ ಓಪನ್ ಆಗಿದೆ. ಇದರಲ್ಲಿ ಬಹಳಷ್ಟು ಸರ್ವಿಸ್ಗಳು ಇದಾವೆ ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ಒಂದು ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡುವುದು, ವೋಟರ್ ಐ ಡಿ ಕಾರ್ಡು, ಆಧಾರ್ ಕಾರ್ಡು, ಮತ್ತು ನಿಮಗೆ ಏನು ಪೆನ್ಷನ್ ಸ್ಕೀಮ್ಗೆ ಸಂಬಂಧಪಟ್ಟಿದ್ದು, ಮತ್ತು ಯಾವುದೇ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ನ ತಗಿಸೋದಾಗಿರ್ಬೋದು, ಮತ್ತು ಟಿಕೆಟ್ ಬುಕ್ ಮಾಡೋದಾಗಿರ್ಬೋದು, ಎ ಸರ್ಟಿಫಿಕೇಟು, ವಾಸಸ್ಥಳ ಪ್ರಮಾಣ ಪತ್ರ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಈ ರೀತಿಯಾಗಿ ಭಾಳಷ್ಟು ಒಂದು ಸರ್ವಿಸ್ಗಳಿದ್ದಾವೆ. ನೀವು ಜಸ್ಟ್ ಇದರಲ್ಲಿ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು. ಅಂದರೆ ಇದನ್ನು ಈ ರೀತಿಯಾಗಿ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ನ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.